ಸರ್, ನನ್ನ ಹೆಸರು ಮೋನಿಕಾ ಅಂತ. ನಾನು ಬಿ ಇ ಕಂಪ್ಲೀಟ್ ಮಾಡಿದ್ದೀನಿ. ಬಿ ಇ ಕಂಪ್ಲೀಟ್ ಮಾಡಿದ್ದೀರಾ? ಯಾವ್ದು ಕಾಂಬಿನೇಷನ್? ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್. ನಿಮ್ದು ಮೇಡಮ್? ಬಿ ಇ ಕಂಪ್ಲೀಟ್ ಆಗಿದೆ ಸರ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಷನ್. ಇಲ್ಲಿ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಾ? 1 ಇಯರ್ ಆಯಿತು ಸರ್. ಏನಾಗಿ ವರ್ಕ್ ಮಾಡ್ತಿದ್ದೀರಾ? ಜೆ ಎನ್ ಎಸ್ ಹೇಗೆ ಟೆಸ್ಟ್ ಮಾಡೋದು, ಏನೇನು ಪ್ರಾಬ್ಲಮ್ ಬರುತ್ತೆ ಅದನ್ನ ಸರ್ ಹೇಳ್ಕೊಡ್ತಾರೆ. ಮತ್ತೆ ಬೇಸಿಕಿಂದ ಹಿಡಿದು ಅಪ್ ಟು 3 ಫೇಸ್ವರೆಗೂ ಎಷ್ಟು ವೋಲ್ಟೇಜ್ ಬರುತ್ತೆ, ಎಷ್ಟು ಕರೆಂಟ್ ಬರುತ್ತೆ ಅದೆಲ್ಲ ಚೆಕ್ ಮಾಡ್ತೀವಿ. 3 ಫೇಸ್ ಕೊಟ್ಟು ಈ ಥರ ಟೆಸ್ಟ್ ಮಾಡ್ತೀವಿ. ಏನು ಪ್ರಾಬ್ಲಮ್ ಆಗಲ್ಲ ರೈತರಿಗೆ? ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಇಲ್ಲಿ ನಾವು ಫಸ್ಟು ಅಪ್ ಟು 99% ವರೆಗೂ ಏನು ಪ್ರಾಬ್ಲಮ್ ಆಗಬಾರ್ದು ಅಂತಲೇ ಟೆಸ್ಟ್ ಮಾಡಿ ಕಳಿಸ್ತೀವಿ. ಬರ್ನಿಂಗ್ ಟೆಸ್ಟು ಹಾಕಿ ಕಳಿಸ್ತೀವಿ. ಬರ್ನಿಂಗ್ ಟೆಸ್ಟ್ ಏನಕ್ಕೆ ಹಾಕ್ತೀವಿ ಅಂತಂದರೆ ಇಲ್ಲೇ ಅಪ್ ಟು 55 ಡಿಗ್ರಿ ಸೆಲ್ಷಿಯಸ್ ವರೆಗೂ ಚೆಕ್ ಮಾಡ್ತೀವಿ. ಅಷ್ಟು ಟೆಂಪರೇಚರ್ ವರೆಗೂ ಚೆಕ್ ಮಾಡ್ತೀವಿ. ಅಷ್ಟು ಟೆಂಪರೇಚರ್ ಏನಕ್ಕೆ ಚೆಕ್ ಮಾಡ್ತೀವಿ ಅಂತಂದರೆ ವಿತಿನ್ ಅಪ್ ಫಾರ್ಮರ್ಸಿಗೆ ಆ ಪ್ಯಾನಲ್ ಒಳಗಡೆ ಅಷ್ಟು ಟೆಂಪರೇಚರ್ ಇದ್ದಾಗೂ ಕಾಂಪೋನೆಂಟ್ಸ್ ಏನು ಹಾಳಾಗಬಾರ್ದು. ಇಲ್ಲೇ ಆ ಥರ ಏನಾದರೂ ಆದರೆ ಇಲ್ಲೇ ಗೊತ್ತಾಗುತ್ತೆ. ಅದಕ್ಕೆ 55 ಡಿಗ್ರಿ ಸೆಲ್ಷಿಯಸ್ ವರೆಗೂ ಚೆಕ್ ಮಾಡಿಬಿಟ್ಟು ನೆಕ್ಸ್ಟು ಫೀಲ್ಡಿಗೆ ಕಳಿಸ್ತೀವಿ ಆ ಥರ ಪ್ರಾಬ್ಲಮ್ ಏನು ಬರಬಾರ್ದು ಅಂತ. ಇವಾಗ ನಾವು ಕ್ವಾಡ್ ಬೋಟಿಕ್ಸ್ ಒಂದು ಇದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಫೀಸಲ್ಲಿ ಇದ್ವಿ. ಅವ್ರದ್ದು ಅಡ್ಮಿನಿಸ್ಟ್ರೇಷನ್ ಆಫೀಸು ಇದೆ ಅಂತ ಹೇಳ್ಬೋದು. ಅವ್ರದ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡೋಣ. ನಾನು ತುಂಬ ಯಂಗ್ ಫಾರ್ಮರ್ಗಳಿಗೆ ಹೇಳ್ತಾ ಇರ್ತೀನಿ, ಯಾರೇ ಆದರೆ ನಮ್ಮ ದೇಶಕ್ಕೆ ರೈತ ಬೆನ್ನೆಲಾದ್ಮೇಲೆ ರೈತನೇ ನಮ್ಮ ದೇಶ ಚೇಂಜ್ ಮಾಡೋಕ್ಕೋದು, ಅದ್ಬಿಟ್ರೆ ಇನ್ನು ಯಾರ ಕೈಲೂ ಆಗಲ್ಲ ಅಂತ ಹೇಳಿ. ನಮ್ಮ ಈ ಮೇಕ್ ಇನ್ ಇಂಡಿಯಾ, ನಮ್ಮ ಇವ್ರು ಬಂದು 4 ಇವತ್ತು ಕ್ವಾಡ್ ಬಾಟಿಕ್ಸಲ್ಲಿ 4 ನಿಮಗೆ ರೋಬೋಟ್ಗಳು ತೋರಿಸ್ತೀನಿ. ಇವ್ರು ಬಂದು ಬೇಸಿಕಲಿ ಬಂದು 4 ಇವರು ಒಂದು ಫಾರ್ಮರ್ ಫ್ಯಾಮಿಲಿಯಿಂದ ಬಂದಿರ್ತಾರೆ. ಇವಾಗಲೂ ಒಂದು ಫಾರ್ಮರ್ ಕೆಲಸ ಮಾಡ್ತಾರೆ. ಒಂದು ಇವ್ರು ಬಂದು ಹಿರಿಯೂರು, ಮತ್ತು ನಿಮಗೆ ಮಧುಗಿರಿ ಭಾಗದವರಾಗಿರ್ತಾರೆ. ನಿಮಗೆ ಅಶ್ವಥ್ ಸರ್ ಇರ್ಬೋದು, ಜಯಚಂದ್ರ ಸರ್ ಇರ್ಬೋದು, ಮಂಜೀರ್ ಸರ್ ಇರ್ಬೋದು, ದಿನೇಶ್ ಸರ್, ಇವ್ರು ಬಂದು ಆಲ್ಮೋಸ್ಟ್ ರೋಬೋಟ್ ಥರ ವರ್ಕ್ ಮಾಡ್ತಾ ನಿಮಗೆ ಒಂದು ಅಗ್ರಿಕಲ್ಚರ್ಗೆ. ನಾನು ಇನ್ಫಾರ್ಮರ್ಗಳು ತುಂಬ ಜನಗಳಿಗೆ ಹೇಳ್ತಾ ಇರ್ತೀನಿ, ಫಾರ್ಮರ್ಗಳೇ ಸೈಂಟಿಸ್ಟ್ಗಳಂತ. ಇದೊಂದು ಒಂದು ಒಂದು ಇನ್ಸ್ಟ್ರೂಮೆಂಟ್ ಕಂಡಿದ್ದಾರೆ, ಜಲ ನಿರಂತರ ಅಂತೇಳಿ. ನಮ್ಮ ಯಂಗ್ ಫಾರ್ಮರ್ಗಳು ನೀರು ಅಷ್ಟೇ ಒಂದು ಮಿತ ಬೆಳಕವಾಗಿ ಒಂದು ಯೂಸ್ ಮಾಡಬೇಕು, ಯಾಕೆಂದರೆ ನೀರು ಅಷ್ಟು ಇಂಪಾರ್ಟೆಂಟು ಒಂದು ಅಗ್ರಿಕಲ್ಚರ್ಗೆ ಅಂತೇಳಿ. ಇವರೊಂದು ಹೊಸ ಈ ಒಂದು ಇದು ಇನ್ವೆಂಟ್ರಿ ಕಂಡುಹಿಡಿದು ಎಲ್ಲ ತುಂಬ ಜನ ಇಂಡಿಯಾದಾದ್ಯಂತ ಕೊಡ್ತಿದ್ದಾರೆ. ಇಂಥವ್ರಿಗೆ ಒಂದು ಸಪೋರ್ಟ್ ಮಾಡೋದೊಂದು ಮೈ ನೇಚರ್ ಇಂಡಿಯಾ ಫೌಂಡೇಶನ್ನ ಒಂದು ಧ್ಯೇಯ. ನಮ್ಮ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಗಳಿಗೆ ಒಂದು ಒಂದು ಸಪೋರ್ಟ್ ಮಾಡಬೇಕು. ಏನಕ್ಕೆ ತುಂಬ ತುಂಬ ಒಂದು ಫಾರಿನ್ ಕಂಪ್ನಿ ಬ್ರ್ಯಾಂಡ್ಗಳಿಗೆ ಹೋಗೋಕ್ಕಿಂತ ಈ ಥರ ಒಂದು ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಗಳಿಗೆ ಒಂದು ಹೆಚ್ಚಿನದಾಗಿ ಸಪೋರ್ಟ್ ಮಾಡಬೇಕು. ನಾವು ಇವ್ರ ಹತ್ರ ಮಾತಾಡೋಣ, ಇದು ಒಂದು ಏನು ಕಾಸ್ಟ್ ಆಗುತ್ತೆ, ಇದು ಯಾವ ಥರ ಒಂದು ಮ್ಯಾನುಫ್ಯಾಕ್ಚರ್ ನಡೀತಿ ಅಂತ. ನೀವು ವಿದೇಶಿ ಕಂಪ್ನಿಗಳಿಗೆ ಸೆಕ್ಯೂರಿಟಿಗಳೇ ಒಳಗಡೆ ಬಿಡೋಲ್ಲ, ಆ ಥರ ಇವರು ರೈತರ ಮಕ್ಕಳು, ನಾನು ರೈತನೇ. ನೋಡಿ ನಮ್ಮ ಕಂಪ್ನಿ ನೋಡಿ ಸರ್, ಎಲ್ಲ ಫಾರ್ಮರ್ಗಳು ಬರಲಿ, ಕೂತ್ಕೊಂಡು ಡಿಸ್ಕಷನ್ ಮಾಡೋಣ, ಅವ್ರಿಗೆ ಯಾವ ಥರ ಇನ್ವೆಂಟ್ರಿ ಬೇಕು, ಏನು ಕಾಸ್ಟ್ ಬಗ್ಗೆ ಎಲ್ಲರೂ ಮಾಡೋಣ. ಯಾಕಂದರೆ ಇವ್ರಿಗೆ ಇವರು ರೈತರ ಫ್ಯಾಮಿಲಿದಾಗಿ ರೈತರು ಕಷ್ಟ ಒಂದು ನಾಡಿ ಮಿಡಿತ ಗೊತ್ತಿರುತ್ತೆ ನಿಮಗೆ. ನಾಡಿ ಮಿಡಿತ ಗೊತ್ತಿಲ್ಲದ ಹತ್ರ ಹೋಗ್ಬಿಟ್ಟು ಇವರು ಬ್ರ್ಯಾಂಡ್ ಅಂಬಾಸಿಡ್ರು, ಇವರು ನಿಮಗೆ ಅಗ್ರಿಕಲ್ಚರ್ ಇಷ್ಟು ಅಂದರೆ ಅದು ನೋ ಯೂಸು. ಅದೇ ಇವ್ರ ಹತ್ರ ಒಂದು ಹಲವಾರು ವಿಚಾರಗಳು ಮಾತಾಡೋಣ, ಪ್ರತಿಯೊಬ್ಬರಿಗೂ ಒಂದು ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಅಶ್ವಥ್ ಸರ್, ಜಯಚಂದ್ರ ಸರ್, ಮತ್ತು ದಿನೇಶ್ ಸರ್, ಮಂಜು ಸರ್ನ, ಅವ್ರ ಹತ್ರ ಮಾತಾಡೋಣ. ಇದನ್ನು ಏನಕ್ಕೋಸ್ಕರ ಕಂಡುಹಿಡಿದ್ರಿ, ಎಷ್ಟು ಹೆಚ್ ಪಿ ಮೋಟ್ರಿಗೆ ಆಗುತ್ತೆ, ಇದು ಫಾರ್ಮರಿಂದ ಏನೆಲ್ಲ ಯೂಸೇಜ್ ಆಗುತ್ತೆ, ಅವ್ರು ಹಲವಾರು ಪ್ರಾಡಕ್ಟ್ಗಳನ್ನ ಒಂದು ಗಂಡು ಹಿಡಿತಾ ಇದ್ದಾರೆ, ಕೂತ್ಕೊಂಡು ಅವ್ರ ಹತ್ರ ಮಾತಾಡೋಣ. ಇಲ್ಲಿ ಬಂದು ನಮ್ಮ ಅಶ್ವಥ್ ಸರ್ ಇದ್ದಾರೆ, ಅವ್ರಿಗೊಂದು ಕೃತಜ್ಞತೆಗಳನ್ನ ಹೇಳೋಣ. ನಮ್ಮ ಮೈನೇಜ್ ಇಂಡಿಯಾ ಫೌಂಡೇಶನ್ ಅಂತ ಒಂದು ಕೈ ಜೋಡಿಸ್ತಾ ಒಂದು ಫಾರ್ಮರಿಗೆ ಏನೇನು ಬೇಕು ಒಂದು ಹಲವಾರು ಒಂದು ಪ್ರಾಡಕ್ಟ್ಗಳನ್ನ ಒಂದು ಕಂಡುಹಿಡಿತಾ ಇದ್ದಾರೆ. ಈಗ ಪ್ರೆಸೆಂಟಾಗಿ ಒಂದು ಜಲ ನಿರಂತರ ಅಂತ ಒಂದು ಮಾರ್ಕೆಟಿಗೆ ಲಾಂಚ್ ಮಾಡಿ ಇಡೀ ಸೌತ್ ಇಂಡಿಯಾ ಮತ್ತು ಸೌತ್ ಇಂಡಿಯಾ ಎಲ್ಲ ಇಂಡಿಯಾದಾದ್ಯಂತ ಕೊಡ್ತಾ ಇದ್ದಾರೆ. ಅವ್ರಿಗೊಂದು ಮತ್ತೆ ಮಾತಾಡೋಣ. ಇಲ್ಲೊಬ್ಬರು ಬಂದು ಜಯಚಂದ್ರ ಸರ್ ಇದ್ದಾರೆ, ಅವ್ರಿಗೊಂದು ಕೃತಜ್ಞತೆಗಳು ಕೇಳೋಣ. ಅವರು ಬಂದು ಒಂದು ಮೆಕ್ಯಾನಿಕ್ ಇಂಜಿನಿಯರ್ ಅಲ್ಲ ಸರ್, ಮೆಕ್ಯಾನಿಕಲ್ ಇಂಜಿನಿಯರ್. ಅವರು ಒಂದು ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿ ಒಂದು ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಫಾರ್ಮರ್ಗೆ, ಅವ್ರ ಹತ್ರ ಒಂದು ಮಾತಾಡೋಣ. ಆಮೇಲೆ ಇಲ್ಲಿ ಬಂದು ನಿಮಗೆ ದಿನೇಶ್ ಸರ್ ಇದ್ದಾರೆ, ದಿನೇಶ್ ಸರ್ಗೆ ಒಂದು ಕೃತಜ್ಞತೆಗಳು ಹೇಳೋಣ. ಅವರ ಪ್ರಾಡಕ್ಟ್ಗಳ ಬಗ್ಗೆ ಮಾತಾಡೋಣ. ಸಾರಿ, ಮಂಜು ಸರ್ ಇದ್ದಾರೆ, ಅವ್ರಿಗೊಂದು ಕೃತಜ್ಞತೆಗಳು ಕೇಳೋಣ. ಅವ್ರ ಹತ್ರ ಏನೇನು ಪ್ರಾಡಕ್ಟ್ಗಳಿದ್ದಾವೆ, ಏನೇನು ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ, ಹೆಂಗೆ ವರ್ಕ್ ಆಗುತ್ತೆ ಅಂತ. ಇಲ್ಲಿ ಬಂದು ನಮ್ಮ ಮಂಜು ಸರ್ ಇದ್ದಾರೆ, ಮಂಜು ಸರ್ಗೆ ಒಂದು ಕೃತಜ್ಞತೆಗಳು ಹೇಳ್ತಾ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ಆಮೇಲೆ ಮತ್ತೆ ಒಬ್ಬರು ಸುರೇಶ್ ಸರ್ ಇದ್ದಾರೆ, ಇವ್ರಿಗೆಲ್ಲರಿಗೂ ಒಂದು ಸಪೋರ್ಟು. ಈಗ ಯಾಕೆ 4 ಜನಕ್ಕೆ ಒಂದು ಸಪೋರ್ಟಾಗಿ ಒಂದು ಫೀಲ್ಡಲ್ಲಿ, ಯಾಕೆಂದ್ರೆ ನಿಮ್ಗೆ ಗೊತ್ತು ಇವರೆಲ್ಲ ಬಂದು ಒಂದು ಪ್ರಾಡಕ್ಟ್ನ ಒಂದು ಒಂದು ರೋಬೋಟ್ ಥರ ವರ್ಕ್ ಮಾಡ್ತಾ ಒಂದು ಟೆಕ್ನಾಲಜಿ ಕಂಡುಹಿಡಿದ್ರೆ, ಫೈನಲ್ ಏನೇ ಟೆಕ್ನಾಲಜಿ ಕಂಡುಹಿಡಿದ್ರೆ ಒಂದು ಫಾರ್ಮರಿಗೆ ಫಾರ್ಮರ್ ರೀತಿಯಲ್ಲೇ ಒಂದು ಎಜುಕೇಷನ್ ಮಾಡ್ತಿದ್ದಾರೆ ಸುರೇಶ್ ಸರು. ಒಂದು ಹಲವಾರು ಒಂದು ವಿಚಾರಗಳ ಬಗ್ಗೆ ಮಾತಾಡೋಣ. ಜಲ ನಿರಂತರ, ಹೆಂಗೆ ನಮ್ಮ ಗಂಗೆ ಮಾತೆಯ ಪುತ್ರರು ಒಂದು ನೀರು ಒಂದು ತೆಗಿತಾರೆ, ಆ ಥರ ಒಂದು ಜಲ ನಿರಂತರ ಅದನ್ನು ಎಷ್ಟು ಬೇಕಷ್ಟು ಮಿತ ಬಳಕೆಗೆ ಯೂಸ್ ಮಾಡೋದೇ ಒಂದು ಇದು ಒಂದು ಹೊಸ ಒಂದು ಟೆಕ್ನಾಲಜಿ. ಸುಮ್ಮನೆ ಆ ಟೆಕ್ನಾಲಜಿ ಇಸ್ರೇಲ್ ಟೆಕ್ನಾಲಜಿ ಅಂತಾರೆ. ನಮ್ಮ ಫಾರ್ಮರ್ಗಳು ಒಂದು ಹೊಸ ಹೊಸ ಒಂದು ಸೈಂಟಿಸ್ಟ್ ಥರ ಒಂದು ಟೆಕ್ನಾಲಜಿಗಳು ಕಂಡಿದ್ದಾರೆ. ಈ ಥರದವ್ರಿಗೊಂದು ಸಪೋರ್ಟ್ ಮಾಡೋದು ನಮ್ಮದು ಮೈನೇಜ್ ಇಂಡಿಯಾ ಫೌಂಡೇಶನ್ ಉದ್ದೇಶ ಅಂತ ಹೇಳ್ತಾ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ಇವ್ರದ್ದು ಮ್ಯಾನುಫ್ಯಾಕ್ಚರ್ ಹೆಂಗಾಗುತ್ತೆ, ಮತ್ತು ಒಂದು R&D ಬಗ್ಗೆ ಮಾತಾಡೋಣ, ಪ್ರತಿಯೊಂದು ಮಾಡೋಣ, ವಾರಂಟಿ ಎಷ್ಟು ವರ್ಷ ಇರುತ್ತೆ, ಗ್ಯಾರಂಟಿ ಏನು, ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಬನ್ನಿ. ಜಯ ಇರ್ರಿಗೇಷನ್.
ಮತ್ತೆ ನಾವೊಂದು ಜಲ ನಿರಂತರ ಒಂದು ಟೀಮ್ ಜೊತೆ ಒಂದು ಜರ್ನಿ ಮಾಡೋಣ. ಒಂದು ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೇಳೋಣ, ಯಾಕೆಂದರೆ ಆ ಪ್ರಾಡಕ್ಟ್ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ತುಂಬ ಮುಖ್ಯ ಸರ್. ನಮಗೆ ತುಂಬ ಇದ್ರ ಬಗ್ಗೆ ಜಲ ನಿರಂತರ ಜಾಯ್ ಆಫ್ ಇರಿಗೇಷನ್ನು, ಯಾಕೆಂದರೆ ಎಲ್ಲರೂ ಒಂದು ಇರಿಗೇಷನ್ ನೀರಿತ್ತು ಅಂದರೆ ಒಂದು ಖುಷಿಯಾಗಿರ್ತಾರೆ, ನೀರಿಲ್ಲ ಅಂದರೆ ಒಂದು ಜೀವನವೇ ಸ್ಟಾರ್ಟ್ ಆಗಲ್ಲ. ಪ್ರತಿಯೊಂದು ಇದ್ರ ಬಗ್ಗೆ ಒಂದು ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತೀರಾ ಫುಲ್ಲು ಇದ್ರ ಪ್ರಾಡಕ್ಟ್ ಬಗ್ಗೆ ಎಲ್ಲ? ಸರ್, ಇದು ಬಂದ್ಬಿಟ್ಟು ನಮ್ಮದು ಜಲ ನಿರಂತರದಲ್ಲಿ ಎರಡು ಥರ ಪ್ಯಾನಲ್ಸ್ ಇದೆ, ಮತ್ತು ಒಂದು ಒಂದು ಡಿವೈಸೂ ಅವೈಲೇಬಲ್. ಪ್ಯಾನಲ್ ವಿಶೇಷತೆ ಹೇಳ್ತೀರಾ ಸರ್? ಈಗ ಇದು ಪ್ಯಾನಲ್ ಏನು ಅಂದರೆ, ಈಗ ನಮ್ಮದಿದು ಸ್ಟಾರ್ ಡೆಲ್ಟಾ ಅಂತ ಹೇಳ್ಬಿಟ್ಟು, ಸ್ಟಾರ್ ಡೆಲ್ಟಾ ಬಂದ್ಬಿಟ್ಟು ನಾವು ಈಗ ಡಬಲ್ ಕೇಬಲ್ ಅಂದರೆ 10 HP-ಯಿಂದ 25 HP-ವರೆಗೂ ಇದು ಸೂಟಬಲ್ ಆಗುತ್ತೆ. ಅಂದರೆ ಎಚ್ ಪಿ ವೈಸು ಕಾಂಟ್ಯಾಕ್ಟ್ ರೂಮ್ ಚೇಂಜ್ ಆಗುತ್ತೆ. ಈ ಡಿವೈಸ್ ಮಾತ್ರ 3-30 HP-ವರೆಗೂ ಒಂದೇ ಇರುತ್ತೆ. ಇದು ಬಂದು ಸ್ಟಾರ್ ಡೆಲ್ಟಾ ಅಂತ ಹೇಳ್ಬಿಟ್ಟು, ಇದು ಬಂದು ಡಿ ಓ ಎಲ್ ಅಂತ ಹೇಳ್ಬಿಟ್ಟು, ಡಿ ಓ ಎಲ್ ಅಂದರೆ ಡೈರೆಕ್ಟ್ ಆನ್ಲೈನ್ ಸ್ಟಾಪ್ ಅಂತ. ಇದು ಬಂದ್ಬಿಟ್ಟು ಏನಾಗುತ್ತೆ ಅಂದರೆ, ನಮಗೆ ಈಗ 3-7.5 HP ಒಳಗಡೆ ಇರೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಮತ್ತು ಇದು ಬಂದು ನಮಗೆ GSM-ನಿಂದ ವರ್ಕ್ ಆಗುತ್ತೆ. ಜಿ ಎಸ್ ಎಮ್ ಅಂದರೆ ನಮ್ದು ಈಗ ಸಿಮ್ ಇದೆಯಲ್ಲ, ನಮ್ಮ ಮೊಬೈಲ್ ಸಿಮ್ ಇದೆ, ನಮ್ಮ ಮೊಬೈಲ್ ಸಿಮ್ನ ಇಲ್ಲಿ ಇನ್ಸರ್ಟ್. ಮತ್ತು ನಮ್ಮ ಹಳ್ಳಿ ನೆಟ್ವರ್ಕೇ ಸಿಗಲ್ಲ ಸರ್? ನೆಟ್ವರ್ಕ್ ಯಾವುದು ನಮ್ಮ ಲೋಕಲ್ ನೆಟ್ವರ್ಕಲ್ಲಿ ಯಾವುದಿದ್ರೆ ಅದನ್ನು ಒಂದನ್ನು ಹಾಕ್ಬೇಕು. ಇಂಟರ್ನೆಟ್ ಇರಬೇಕಾ? ಇಂಟರ್ನೆಟ್ ಏನೋ ಬೇಕಿಲ್ಲ, ಓನ್ಲಿ SMS-ಪ್ಯಾಕ್ ಬಂದಿದ್ರೆ ಸಾಕು. ಅದಕ್ಕೇ ನೀವು ಕೇಳೋಂಗೆ, ಈಗ ಸಪೋಸ್ ಇದು ನೆಟ್ವರ್ಕ್ ನಾವು ಸ್ವಲ್ಪ ಕಡಿಮೆ ಇದ್ದರೆ ಈ 3 meter ಕೇಬಲ್ ಪ್ರೊವೈಡ್ ಮಾಡ್ತೀವಿ. ಫಿಟ್ ಮಾಡಿರೋದ್ರಿಂದ ನೆಟ್ವರ್ಕ್ ಎಲ್ಲಿದೆಯೋ ಅಲ್ಲಿ ಇದನ್ನು ನಾವು ಸೆಟ್ ಮಾಡ್ತೀವಿ ನೆಟ್ವರ್ಕ್ ಬರೋ ಥರ, ಆಯ್ತಲ್ವಾ? ಮತ್ತು ಇದರಲ್ಲಿ ಬಂದು ನಮ್ಮದು ಪವರ್ ಸಪ್ಲೈ ಬಂದು ಮೈನ್ ಏನಂದರೆ ಟ್ರಾನ್ಸ್ಫಾರ್ಮರ್ಲೆಸ್. ಈಗ ರೈತರಿಗೆ ಬಂದ್ಬಿಟ್ಟು ಮೈನು ಏನು ಅಂದರೆ, ಫ್ಯಾನಲ್ ಹಾಕ್ಕೊಂಡ್ಮೇಲೆ ಏನು ಕಂಪ್ಲೇಂಟ್ಸ್ ಬರಬಾರ್ದು ಅಲ್ವಾ? ಕಂಪ್ಲೇಂಟ್ಸ್ ಬರಬಾರ್ದು. ಕಂಪ್ಲೇಂಟ್ಸ್ ಬರೋವಂಥದ್ದು ಏನಿದೆ, ಈಗ ಏನಾದರೂ ಹೈ ವೋಲ್ಟೇಜ್ ಆಯಿತು, ಏನಾದರೂ ಪ್ರಾಬ್ಲಮ್ ಆದರೆ ಟ್ರಾನ್ಸ್ಫಾರ್ಮರ್ ಹೋಗುತ್ತೆ ಅಲ್ವಾ? ಟ್ರಾನ್ಸ್ಫಾರ್ಮರ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ನಾವು ಔಟ್ಸೈಡು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇದು ಟ್ರಾನ್ಸ್ಫಾರ್ಮರ್ಲೆಸ್, ಇದಕ್ಕೆ ಪವರ್ ಸಪ್ಲೈಗೆ. ಈಗ ಹೇಗೆ ಮೊಬೈಲಿಗೆ ಚಾರ್ಜ್ ಆಗ್ತೀವಿ, ಇದು ಚಾರ್ಜ್ ಎಲ್ಲ ಇರಬೇಕು ಸರ್? ಹೌದು, ಇದು ಬಂದ್ಬಿಟ್ಟು ಪವರ್ ಇದು ಮಾತ್ರ. ಹೌದು ಸರ್. ಇದು ಬಂದು ಮಾಮೂಲಿ ಇದು ಬಂದು ಮಾಮೂಲಿಯಾಗಿ ಇಲ್ಲಿ ಬಂದು 3-phase ಇನ್ಪುಟ್ ಮಾಡ್ತೀವಿ. ಇಲ್ಲಿ ಬಂದು 3-phase ಇನ್ಪುಟ್ ಮಾಡ್ತೀವಿ, ಇಲ್ಲೊಂದು ಕೇಬಲ್ಲು, ಇಲ್ಲೊಂದು ಕೇಬಲ್ ಆರ್ ಇದೆ ಅಂತ ಹೇಳ್ಬಿಟ್ಟು ಕೊಡ್ತೀವಿ. ಮತ್ತು ಇನ್ನೊಂದು ಕೇಬಲ್ ಇರುತ್ತೆ, ಮತ್ತೊಂದು ಕೇಬಲ್ ಇಲ್ಲಿ ಕನೆಕ್ಟ್ ಮಾಡ್ತೀವಿ, ಆಯ್ತಲ್ವಾ? ಮತ್ತೆ ಬಂದ್ಬಿಟ್ಟು ಇದರಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ, ಇದು ಇಂಡಸ್ಟ್ರಿಯಲ್ ಪರ್ಪಸ್ ಥರ ಇಂಡಸ್ಟ್ರಿಯಲ್ ಇದೆಲ್ಲನ ಹಾಕಿ ಟ್ರಿಪ್ಪಿಂಗ್ ಮಾಡಿ ಕ್ಲೀನಾಗಿ ವೈರಿಂಗ್ ಹೇಳಬೇಕಂದ್ರೆ ಮಿನಿಮಮ್ ವೈರಿಂಗ್ ಇದು, ಆಯ್ತಲ್ವಾ? ಎಲ್ಲ ನೀವು ನೋಡಿರ್ಬೋದು, ತುಂಬ ಫ್ಯಾನಲ್ಸಲ್ಲಿ ನೋಡಿರ್ಬೋದು, ಬಿಲ್ಡಿಂಗಲ್ಲೆಲ್ಲ ವೈರಿಂಗ್ ಇರುತ್ತೆ, ಬಿಲ್ಡಿಂಗಲ್ಲೆಲ್ಲ ಡೋರಲ್ಲೆಲ್ಲನೂ ಮೀಟರ್ಸ್ ಬರುತ್ತೆ, ಇದೆಲ್ಲ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಡಿಜಿಟಲ್ ಡಿಸ್ಪ್ಲೇ ಇರುತ್ತೆ, ಮತ್ತು ಆನ್ ಆ್ಯಂಡ್ ಆಫ್ ಸ್ವಿಚಸ್ ಎಲ್ಲನೂ ಇಲ್ಲೇ ಬರುತ್ತೆ. ಯಾವುದೇ ರೀತಿಯಿಂದ ವೈರಿಂಗ್ ಇರೋದಿಲ್ಲ, ವೈರಿಂಗ್ ತುಂಬ ಅಂದರೆ ತುಂಬ ಕಡಿಮೆ ಇರುತ್ತೆ. ಯಾವುದೇ ಒಂದು ಮೆಕ್ಯಾನಿಕ್ ಹತ್ರ ಹೋದ್ರೂ ಕೂಡ ಇದನ್ನು ರೀಪ್ಲೇಸ್ ಮಾಡ್ಬೋದು. ಅಲ್ಲ ಸರ್, ನಂಗೆ ಇನ್ನೊಂದಿತ್ತು, ಇದು ಬಂದು ನಿಮ್ಮದು ಬಂದು ಈಗ ನಮ್ಮ ಏನು ಮಾಡಿದ್ರೆ ಇದಕ್ಕೆ ಅದು ಸ್ಟಾರ್ಟರು ಕಂಟ್ರೋಲರು. ಹೌದು, ಯಾಕೆಂದರೆ ಒಬ್ಬೊಬ್ಬರು ಈಗ ಮೋಟ್ರದ್ದು ಒಂದು ವಸ್ತು ಕಂಡುಹಿಡಿತಾ ಇದ್ದರೆ ಅದು ಮೋಟ್ರದ್ದು ಈಗ ಲಾಂಚಿಂಗ್ ಬರುತ್ತೆ. ಈಗ ಸದ್ಯಕ್ಕೆ ಮಾರ್ಕೆಟಲ್ಲಿ ಯಾರ್ಯಾರು ಹಾಕ್ಸ್ಕೊಂಡಿರ್ತಾರೆ ಅವರಿಗೆ ನಿಮಗೆ ಕಂಟ್ರೋಲರು ಕೊಡ್ತಾರೆ, ಸ್ಟಾರ್ಟರು ಕೊಡ್ತಾರೆ. ಒಂದು ಏನಾಗುತ್ತೆ ಅಂದರೆ, ಈಗ ಆಲ್ರೆಡಿ ನಮ್ಮದು ಪ್ಯಾನಲ್ ಇತ್ತು ಅಂತ ಇಟ್ಕೊಳ್ಳಿ, ಇರೋರಿಗೆ ಅಂತ ಹೇಳ್ಬಿಟ್ಟು ಓನ್ಲಿ ಕಂಟ್ರೋಲ್. ಇದೊಂದು ಮಾತ್ರ ಯಾಕೆ ಜನಗಳೇನು ಗೊತ್ತಾರ ಗೊತ್ತು, ಇಷ್ಟೆಲ್ಲ ಕೊಡ್ತಾರೆ ಅಂತಾರೆ, ಇರೋರಿಗೆ ನೀವು ಏನು ಕೊಡ್ತೀರಾ? ಓನ್ಲಿ ಒಂದು ಒಂದು ಕಂಟ್ರೋಲರ್ ಕೂಡ ಇದೆ. ಈಗ ಅಸ್ಮತ್ ನನ್ನ ಹತ್ರ ಇದೆ, ಎಲ್ಲ ಸೆಟಪ್ ಇದೆ. ನಂಗೇನು ಗೊತ್ತಾ, ನಾನು ಊರಿಗೆಲ್ಲ ವಾರಕ್ಕೊಂದು ಸಲ ಹೋಗೋದು, ನಮ್ಮ ಇಲ್ಲಿಂದಲೇ ಕೂತ್ಕೊಂಡು ಒಂದು ಇದೇ ಮಾಡಬೇಕು ಸರ್. ಹೌದು, ನೀವು ಇದಕ್ಕೊಂದು GSM ಸಿಮ್ ಹಾಕ್ಬೇಕಾಗುತ್ತೆ. ಸಿಮ್ ಹಾಕಿದ್ರೆ ಇದು ಬಂದ್ಬಿಟ್ಟು IVRS-ಅಲ್ಲಿ ಕೆಲಸ ಮಾಡುತ್ತೆ. IVRS ಮತ್ತೆ SMS ಬೇಸಲ್ಲಿ ಕೆಲಸ ಮಾಡುತ್ತೆ. ಮತ್ತೆ ಆ್ಯಪ್ ಇದೆ ಮೂರು. ನಿಮ್ದು ಏನು ಆ್ಯಪ್ ಸರ್ ಹೆಸರು? ಸರ್ ಜಲ ನಿರಂತರ ಅಂತ. ಜಲ ನಿರಂತರ ಅಂತ ಹೇಳ್ಬಿಟ್ಟು ಆ್ಯಪ್ ಇದೆ. ಆ ಆ್ಯಪ್ ಮುಖಾಂತರನು ನಾವು ಆನ್ ಆ್ಯಂಡ್ ಆಫ್ ಮಾಡ್ಬೋದು. ಮತ್ತು ಈಗ ನೀವು ಕೇಳ್ಬೋದು, ನೀವು ಏನಂತಂದರೆ ಈಗ ಆಲ್ರೆಡಿ ಬೇಜಾರಂದ್ರೆ ತುಂಬ ಇದೆ, ಏನೋ GSM ಮಾಡೆಲ್ ತುಂಬ ಇದೆ, ಏನಪ್ಪ ನಿಮ್ಮದ್ರಲ್ಲಿ ಸ್ಪೆಷಲ್ ಅಂತ ನೀವು ಕೇಳ್ಬೋದು. ಯಾಕಂದರೆ ನಾವು ಬಂದು ಈಗ ರೈತರ ಮಕ್ಕಳಾಗಿ ಹುಟ್ಟಿ ರೈತರ ಮಕ್ಕಳಾಗಿ ಈಗ ಎಲ್ಲ ನಾನು ನೋಡಿರೋದ್ರಿಂದ ಅವ್ರ ಪ್ರಾಬ್ಲಮ್ಸ್ ಏನಿದೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ನಾವು ಈ ಪ್ರಾಡಕ್ಟ್ನ ನಾವೆಲ್ಲ ಒಂದು ಟೀಮಾಗಿ ಮಾಡ್ತಾಯಿದ್ದೀವಿ. ಮತ್ತು ಇದರಲ್ಲಿ ಏನಪ್ಪ ಅಂದರೆ, ನಮಗೆ ಇದರಲ್ಲಿ ಡಿಜಿಟಲ್ ಡಿಸ್ಪ್ಲೇ ಒಂದಿರುತ್ತೆ, ಮತ್ತೆ ಬಂದು ಪವರ್ ಸಪ್ಲೈಗೆ ಆಗಲೇ ಹೇಳ್ದಂಗೆ ಪವರ್ ಸಪ್ಲೈ ಸರ್. ಈ ಪವರ್ ಸಪ್ಲೈ ಬಂದ್ಬಿಟ್ಟು
ಸಪೋಸ್ ಈಗ ವೋಲ್ಟೇಜ್ ಏನಾದರೂ ವೇರಿಯೇಷನ್ ಆದರೆ ಪವರ್ ಸಪ್ಲೈ ಹೋಗುತ್ತೆ ಆಯ್ತಲ್ವಾ. ಈ ಪವರ್ ಸಪ್ಲೈ ಬಂದುಬಿಟ್ಟು ನಮಗೇನು ಅಂದರೆ ಈಗ ಸಪೋಸ್ ಇದು ಹೋಯಿತು ಅಂದರೆ ನಾವು ಈಗ ಆರ್ಡಿನರಿ ಮೊಬೈಲ್ ಚಾರ್ಜರ್ ಇದೆಯಲ್ವ, ಮೊಬೈಲ್ ಚಾರ್ಜರ್ ಎತ್ಕೊಂಡ್ಬಿಟ್ಟು ನಾವು ಇದಕ್ಕೆ ಇನ್ಸೆಟ್ ಮಾಡಿಕೊಂಡ್ರೆ ನಮಗೆ ಪ್ಯಾನಲ್ ಬೋರ್ಡ್ ರನ್ ಮಾಡಬಹುದು ಆಯ್ತಲ್ವ. ಅಂದರೆ ರೈತರೇ ಬೇಕಾದರೆ ರೆಡಿ ಮಾಡ್ಕೋಬೇಕು. ಮತ್ತು ಇದರಲ್ಲಿ ಇನ್ನೊಂದು ಸ್ಪೆಷಲ್ ಫೀಚರ್ಸ್ ಏನಪ್ಪ ಅಂದರೆ ಡ್ರೈ ರನ್ ಆಪ್ಷನ್ ಒಂದು, ಮತ್ತು ಓವರ್ಲೋಡ್ ಆಪ್ಷನ್, ಮತ್ತು ಓವರ್ ವೋಲ್ಟೇಜ್ ಪ್ರೊಟೆಕ್ಷನ್, ಅಂಡರ್ ವೋಲ್ಟೇಜ್ ಪ್ರೊಟೆಕ್ಷನ್, ಮತ್ತು ಬಂದು ಸಿಡ್ಲು ಮಿಂಚೆಲ್ಲ ಹೊಡೆದ್ರೆ ಬಂದು ಹೊಡಿ ಸರ್, ಸಿಡ್ಲು ಮಿಂಚಿಗೆಲ್ಲ ನಾನು ಬರ್ತೀನಿ, ನಾನು ಮತ್ತೆ ಬರ್ತೀನಿ. ಮತ್ತು ಬಂದ್ಬಿಟ್ಟು ಡ್ರೈ ರನ್ ಸೈಕ್ಲಿಕ್ ಆಪ್ಷನ್ ಅಂತ ಹೇಳ್ಬಿಟ್ಟು ಹೊಂದಿದೆ. ಮತ್ತು ಆಫ್ ಟೈಮರ್ ಅಂತ ಹೇಳ್ಬಿಟ್ಟು ಒಂದು ಸ್ಪೆಷಲ್ ಫೀಚರ್ಸ್ ಇದೆ. ಅಂದರೆ ಈಗ ಡ್ರೈ ರನ್ ಅಂತ ಹೇಳಿದ್ರೆ ಯಾವ ಥರ ಆಗುತ್ತೆ ಅಂದರೆ ಈಗ ಬೇಸಿಗೆಗಾಲದಲ್ಲಿ ನಮ್ಮ ನೀರಿನ ಅಭಾವ ಇರೋದೆ, ನೀರಿನ ಅಭಾವದಲ್ಲಿ ಏನಾಗುತ್ತೆ ಅಂದರೆ ಈಗ ಕೆಲವರದ್ರಲ್ಲಿ ಬಂದ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಬರ್ಬೋದು, ಇಲ್ಲ ಒನ್ ಅವರ್ ನೀರು ಬರ್ಬೋದು, ಆಮೇಲೆ ಮತ್ತೆ ನೀರು ಸ್ಟಾಪ್ ಆಗಿ ಬರ್ತಾ ಇರುತ್ತೆ. ಇಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಮೋಟ್ರು ಹೀಟ್ ಆಗುವ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಡ್ರೈ ರನ್ ಆಪ್ಷನ್ ಮಾಡ್ಕೊಬಿಟ್ಟಿದೆ. ಈ ಡ್ರೈ ರನ್ ಆಪ್ಷನ್ ಏನಾಗುತ್ತೆ ಅಂದರೆ ಈ ತುಂಬ ನೀರು ಯಾವಾಗ ಕಡಿಮೆ ಆಯಿತು, ನಮ್ಮ ಬೋರಲ್ಲಿ ನೀರಿಲ್ಲ ಅಂತ ಹೇಳ್ಬಿಟ್ಟು ಸೆನ್ಸ್ ಮಾಡುತ್ತೆ, ಸೆನ್ಸ್ ಮಾಡಿ ನೀರನ್ನ ಆಫ್ ಮೋಟರ್ನ ಆಫ್ ಮಾಡುತ್ತೆ, ಮೋಟರ್ನ ಆಫ್ ಮಾಡುತ್ತೆ. ಮತ್ತು ನಾವೇನಾದರೂ ಮತ್ತೆ ನಮಗೆ ರೀಸೈಕ್ಲಿಕ್ ಆನ್ ಆಗಬೇಕು ಅಂದರೆ ಸೈಕ್ಲಿಕ್ ಅಂತ ಹೇಳ್ಬಿಟ್ಟು ಡ್ರೈ ರನ್ ಸೈಕ್ಲಿಕ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ. ಆ ಆಪ್ಷನ್ ನಾವು ಟೈಮರ್ ಮಾಡ್ಕೋಬೋದು, ಅಂದರೆ ಒಂದು ಒನ್ ಅವರ್ಗೆ, ಒನ್ ಆ್ಯಂಡ್ ಹಾಫ್ ಅವರ್ಗೆ ಈ ಥರ. ಅಂದರೆ ಅಷ್ಟರೊಳಗಡೆ ಬಂದ್ಬಿಟ್ಟು ಬೋರಲ್ಲಿ ಮತ್ತೆ ರೀಸ್ಟೋರ್ ಆಗುತ್ತೆ ನೀರು, ಮತ್ತೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಒಂದು ಹಾಫ್ ಆನ್ ಅವರ್, ಒನ್ ಅವರ್ ಓಡ್ಬೋದು ನೀರು, ಸ್ಟೋರೇಜ್ ಏನಿದೆಯೋ ಆ ನೀರು ಬರ್ಬೋದು. ಮತ್ತೆ ಏನಾಗುತ್ತೆ, ಮತ್ತೆ ಆಫ್ ಮಾಡ್ತಾ ಇರುತ್ತೆ, ಆಫ್ ಮಾಡಿ ಸೈಕ್ಲಿಂಗ್ ವರ್ಕ್ ಆಗ್ತಾ ಇರುತ್ತೆ. ಓಕೆ, ಇನ್ನೂ ಒಂದು ಹಲವಾರು ವಿಚಾರಗಳು ಮಾತಾಡೋಣ. ಜಲ ನಿರಂತರ, ಜಾಯ್ ಆಫ್ ಇರಿಗೇಷನ್, ಒಂದು ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ ಮಾತಾಡಿದ್ರು, ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಗಳಿಗೆ ಒಂದು ಸಪೋರ್ಟ್ ಮಾಡಿ ಅಂತೇಳಿ. ಜಲ ನಿರಂತರ, ಜಾಯ್ ಆಫ್ ಇರಿಗೇಷನ್.